हाय हेलो एल्लरिगू नमस्कार फ्रेंड्स सुहासिनी सविरुचि यूट्यूब चैनल के स्वागत सुस्वागत नानु इवत्तु निमगागी हूकोसु बज्जी फ्लावर बज्जी हेगे माडोदु अंत हेळ्कोड्ता इदीनि। ईग मोदलु गोबीन कुदिस्कोळ्ळोण बन्नि। नानु ओले मेले ओंदु पात्रे इट्टिदीनि। ईग ओले हच्ता इदीनि। इदक्के ओंदु ग्लास नष्टु नीरु हाक्ता इदीनि। चिटिके चिटिके उप हाक्ता चेन्नागि कुदिबेकु नीरु। ईग नीरु कुदिता इदे। नानु इदक्के संदागि हच्चिट्टिरुवंत फ्लावर हाक्ता इदीनि। काली फ्लावर निदानक्के हाकि इदन्न ओंदु एरडु निमिष अष्टे कुदिस्कोबेकु। जास्ति कुदिस्कोबेडि। ईग एरडु निमिष आगिदे। नानु ओले आफ् माड्कोता इदीनि। ಈಗ ಫ್ಲವರ್ ನಲ್ಲಿರೋ ನೀರನ್ನ ತೆಗಿತಾ ಇದೀನಿ ಒಂದು ಜಾಗೆ ಮುಖಾಂತರ। ಇದನ್ನ ಪೂರ್ತಿ ಆರೋತನನು ಬಿಡಬೇಕು। ಅದು ಆರೋಷ್ಟ್ರಲ್ಲಿ ನಾನು ಒಲೆ ಮೇಲೆ ಎಣ್ಣೆ ಕಾಯಿಸುತ್ತಿದ್ದೀನಿ। ಈಗ ನಾನು ಒಂದು ಬೌಲ್ ತಗೊಂಡಿದ್ದೀನಿ। ಈಗ 1 ಟೀಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಾ ಇದೀನಿ। ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ। 1/4 ಟೀಸ್ಪೂನ್ ಅಷ್ಟು ಅರಿಶಿನ ಹಾಕ್ತಾ ಇದೀನಿ। ಈಗ 2 ನಿಮಿಷ ಕುದಿಸ್ಕೊಂಡಿರುವಂತ ಫ್ಲವರ್ ಹಾಕ್ತಾ ಇದೀನಿ। ಇದಕ್ಕೆ ಇದನ್ನ ಎಲ್ಲ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಈಗ ಇದಕ್ಕೆ 2 ಟೀಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದೀನಿ। ಈಗ ಒಂದು ಬೌಲ್ ನಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದೀನಿ। ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಇದಕ್ಕೆ ಸ್ವಲ್ಪ ನೀರು ಎಷ್ಟು ನೀರು ಬೇಕೋ ಅಷ್ಟೇ ನೀರು ಹಾಕೊಳ್ಳಿ। ಜಾಸ್ತಿ ಒಂಗಿಲೇ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ। ಈಗ ಇನ್ನು ಸ್ವಲ್ಪ ನೀರು ಹಾಕ್ತಾ ಇದೀನಿ। ಈಗ ಇದಕ್ಕೆ ಚಿಟಿಕೆ ಅಡಿಗೆ ಸೋಡಾ ಹಾಕ್ತಾ ಇದೀನಿ। ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ ಸಾರಿ। ಈಗ ಒಂದೊಂದಾಗಿ ಹಾಕೋಬೇಕು। ನಿಧಾನಕ್ಕೆ ಹಾಕಿ ಅವಸರ ಮಾಡಬೇಡಿ। ಇದನ್ನ ಲೋ ಫ್ಲೇಮ್ ಅಲ್ಲಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। ಈಗ ಹೂಕೋಸು ಬಜ್ಜಿ ರೆಡಿ ಆಗಿದೆ। ನಾನು ಒಂದು ಪ್ಲೇಟ್ ಗೆ ಸರ್ವ್ ಮಾಡ್ತಾ ಇದೀನಿ। ಈಗ ನೋಡಿ ಫ್ರೆಂಡ್ಸ್, ಹೂಕೋಸು ಬಜ್ಜಿ ಫ್ಲವರ್ ಬಜ್ಜಿ ರೆಡಿ ಆಗಿದೆ। ನೀವು ಇದನ್ನ ಮಾಡಿ ನೋಡಿ, ತುಂಬಾ ಟೇಸ್ಟಿ ಆಗಿರುತ್ತೆ ಇದು ಬಜ್ಜಿ। ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕೆಳಗಡೆ ಕಾಣೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್। ನಿಮಗೆ ಯಾವುದಾದ್ರೂ ಫುಡ್ ರೆಸಿಪಿ ಬೇಕಾಗಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ। ಥ್ಯಾಂಕ್ ಯು ಫ್ರೆಂಡ್ಸ್।